ಹೇಳಿದಂತೆ ಐದು ಗ್ಯಾರಂಟಿಗಳನ್ನು ಪೂರೈಸೋಕೆ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಮಗದೊಂದು ಕಡೆ ಸರ್ಕಾರಿ ನೌಕರರ ಕೊರತೆ ಉಂಟಾಗಿದೆ ಹಾಗಾಗಿ ಉಳಿದಂತಹ ಸಿಬ್ಬಂದಿ ನಮ್ಮೊಬ್ಬರಿಗೆ ವರ್ಕ್ ಲೋಡ್ ಇದೆ ದಯವಿಟ್ಟು ಆ ವರ್ಕ್ ಕಡಿಮೆ ಮಾಡೋಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಸಿಬ್ಬಂದಿ ಕೊರತೆ ಖಾಲಿ ಇರುವ ಎರಡು ಪಾಯಿಂಟ್ ಐದು ಎಂಟು ಲಕ್ಷ ಸರ್ಕಾರಿ ಹುದ್ದೆ ಭರ್ತಿಗೆ ಆಗ್ರಹ ಸರ್ಕಾರದ ಗ್ಯಾರಂಟಿಗಳನ್ನ ಆದಷ್ಟು ಬೇಗ ಜನರಿಗೆ ತಲುಪಿಸಬೇಕು ಅಂತ ಸರ್ಕಾರ ಅದೆಷ್ಟೋ ಪ್ರಯತ್ನಗಳನ್ನು ಮಾಡ್ತಿದೆ ಹೇಗಾಗಿ ಗೃಹ ಜೊತೆಗೆ ಅರ್ಜಿಯನ್ನು ಆಹ್ವಾನಿಸಿದೆ ಆದರೆ ಸರ್ವರ್ ಮತ್ತು ಸಿಬ್ಬಂದಿ ಕೊರತೆಯಿಂದ ಅರ್ಜಿ ಸ್ವೀಕಾರ ವಿಳಂಬವಾಗ್ತಾ ಇದೆ ಹೇಗಾಗಿ ಸರ್ಕಾರಿ ನೌಕರರ ಸಂಘ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಮಾಡಲು ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಸಾಕಾಗ್ತಿಲ್ಲ ಹೀಗಾಗಿ ಸದ್ಯ ಇರುವ ಸರ್ಕಾರಿ ನೌಕರರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಹುದ್ದೆ ಖಾಲಿ ಇದ್ದು ನೇಮಕಾತಿ ಆಗಬೇಕು ಅಂತ ಸರ್ಕಾರಿ ನೌಕರರ ಸಂಘ ಆಗ್ರಹಿಸ್ತಾ ಇದೆ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನ ಸ್ವಾಗತಿಸ್ತೀವಿ ಇವುಗಳ ಅನುಷ್ಠಾನಕ್ಕೆ ಸಮರ್ಪಕವ ಕೆಲಸ ನಿರ್ವಹಿಸ್ತೀವಿ ಆದ್ರೆ ಆದಷ್ಟು ಬೇಗ ಖಾಲಿ ಇರೋ ನೇಮಕಾತಿ ಆಗ್ಲಿ ಅಂತ ಸಂಘ ಒತ್ತಾಯ ಮಾಡ್ತಿದೆ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಹುದ್ದೆಗಳು ಇವತ್ತು ಖಾಲಿ ಇದೆ ಸೊ ಈ ಖಾಲಿ ಇವತ್ತಿಂದ ಏನಲ್ಲ ಹಿಂದಿನ ಸರ್ಕಾರಗಳ ಅವಧಿಯಿಂದನೂ ಕೂಡ ನಿರಂತರವಾಗಿ ಹುದ್ದೆಗಳ ಖಾಲಿ ಇದೆ ಆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಪ್ರಮುಖವಾಗಿರುವಂತ ಬೇಡಿಕೆ ಆಗಿದೆ ಆಗ್ರಹ ಆಗಿದೆ ಸದ್ಯ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಾದರೂ ನೇಮಕಾತಿ ಮಾಡಿ ಅಂತ ನೇಮಕಾತಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒತ್ತಾಯ ಮಾಡಿದೆ ಅಂದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯದ ಇಲಾಖೆಯಲ್ಲಾದರೂ ಸಿಬ್ಬಂದಿ ಭರ್ತಿ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ನೇಮಕಾತಿ ಆಗಿಲ್ಲ ಆದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರಿ ನೌಕರರು ಬೇಕೇ ಬೇಕು ಅದು ಅಪ್ಲಿಕೇಶನ್ ಇಂದ ಹಿಡಿದು ಆ ಯೋಜನೆಯನ್ನ ಫಲಾನುಭವಿಗೆ ತಲುಪಿಸೋಕೆ ಸಿಬ್ಬಂದಿ ಬೇಕು ಈ ಮೂರು ಇಲಾಖೆಯಿಂದ ಹದಿನೈದು ಸಾವಿರದ ಮೂವತ್ತೆಂಟು ಹುದ್ದೆ ಖಾಲಿ ಇದೆ ಈ ಮೂರು ಇಲಾಖೆಯಲ್ಲಾದರೂ ನೇಮಕ ಆಗಬೇಕು ಅಂತ ಸಂಘ ಒತ್ತಾಯಿಸಿದೆ ಮ್ಯಾನ್ ಪವರ್ ಖಂಡಿತ ಅನುಕೂಲ ಆಗ್ತದೆ ಆ ದಿಸಿನಲ್ಲಿ ಸರ್ಕಾರ ಕೂಡ ಯಾಕಂದ್ರೆ ಈ ಯೋಜನೆ ತಂದ್ರದಿಂದ ಇದಕ್ಕೆ ಪೂರ್ವಕವಾಗಿರುವಂತಹ ಹುದ್ದೆಗಳನ್ನ ಭರ್ತಿ ಮಾಡೋ ಈಗ ನೋಡಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುವಂತಹ ಮೇಜರ್ ನಮ್ದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಮೂರು ಇಲಾಖೆಗೆ ಇನ್ನು ಎನರ್ಜಿ ಮತ್ತು ಕೆ ಎಸ್ ಆರ್ ಟಿ ಸಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಸೊ ಈ ಮೂರು ಇಲಾಖೆನಲ್ಲೂ ಕೂಡ ಅದ್ರ ಬಗ್ಗೆ ಕೂಡ ಹೈಯರ್ ಎಜುಕೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಆ ಖಾಲಿ ಹುದ್ದೆಗಳನ್ನು ಯೋಜನೆಗೆ ತಕ್ಕಂತೆ ಕೂಡ ಭರ್ತಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಪ್ರಮುಖವಾಗಿ ಮೂರು ಇಲಾಖೆಯಲ್ಲಿ ಎಷ್ಟು ಖಾಲಿ ಹುದ್ದೆ ಇದೆ ಅಂತ ನೋಡೋದಾದ್ರೆ ಆಹಾರ ಇಲಾಖೆಯಲ್ಲಿ ಸಾವಿರದ ನೂರ ಎಂಬತ್ತೇಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮೂರು ಸಾವಿರದ ಇನ್ನೂರ ಮೂವತ್ತು ಖಾಲಿ ಹುದ್ದೆ ಸಂಖ್ಯೆ ಇದ್ದು ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಹುದ್ದೆ ಖಾಲಿ ಇದೆ ಉಳಿದಂತೆ ಎಲ್ಲ ನಲವತ್ತ್ ಮೂರು ಇಲಾಖೆಗಳಿಂದ ಎರಡು ಪಾಯಿಂಟ್ ಐದು ಎಂಟು ಲಕ್ಷ ಖಾಲಿ ಹುದ್ದೆ ಭರ್ತಿ ಆಗಬೇಕಾಗಿದೆ ಒಟ್ನಲ್ಲಿ ಸರ್ಕಾರಿ ನೌಕರರ ಬೇಡಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸತ್ತೆ ಕಾದು ನೋಡಬೇಕು ಅರುಣ ಪಬ್ಲಿಕ್ ಟಿವಿ ಬೆಂಗಳೂರು